ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವತ್ತೂ ಮಾಡಿಲ್ಲ. ಮುಸಲ್ಮಾನರಿಗೆ ಬಹಳ ಅನ್ಯಾಯ ಆಗಿದೆ. ಆಮೇಲೆ ಸರ್ಕಾರ ನೋಡಿ, ಸರ್ಕಾರದಿಂದ ಬಜೆಟಲ್ಲಿ ಎಲ್ರಿಗೂ ಏನು ಸಿಗಬೇಕೋ ಅದು ಸರಿಯಾಗಿ ಸಿಗಲೇಬೇಕು. ಬೇರೆಯವ್ರಿಗೆ ಅನ್ಯಾಯ ಮಾಡಿ ಮುಸಲ್ಮಾನರಿಗೆ ಕೊಡೋವಂಥದ್ದು ಬೇಕಾಗಿಲ್ಲ. ಇದು ನಮ್ಮ ಹೇಳಿಕೆ. ಇದರಿಂದ ನಮ್ಮ ಈಶ್ವರಪ್ಪನವರು ಈಗ ಅವ್ರಿಗೆ ಸ್ಥಾನಮಾನ ದೊರಕಿಸ್ಕೊಳ್ಳೋದಕ್ಕೆ ಮುಸಲ್ಮಾನರಿಗೆ ಗುರಿ ಮಾಡ್ತಾ ಇರೋದು, ಮುಸಲ್ಮಾನರ ವಿರೋಧ ಮಾತನಾಡ್ತಾ ಇರೋದು, ಆಮೇಲೆ ಮುಸಲ್ಮಾನರಿಗೆ ಬಜೆಟಲ್ಲಿ ಅವ್ರಿಗೆ ಎಷ್ಟು ದಕ್ಕಬೇಕು ಅದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ವಿರುದ್ಧವಾಗಿ ಹೇಳ್ತಾ ಇರೋದು ಇದು ಸರಿಯಂಥದ್ದಲ್ಲ. ಈಶ್ವರಪ್ಪನವರು ಅವ್ರದ್ದು ಯಾವುದೇ ಹೇಳಿಕೆಗಳು ಅದಕ್ಕೇನು ಅರ್ಥನೂ ಇರೋದಿಲ್ಲ, ಲಂಗು ಲಗಾಮ್ ಇಲ್ಲುವಂಥದ್ದು. ಬೇಕಾದಷ್ಟು ಹೇಳಿಕೆಗಳು ಅದೇ ರೀತಿ ಕೊಟ್ಕೊಂಬಂದಿದ್ದಾರೆ. ಅವ್ರು ಯಾವಾಗ ಅಧಿಕಾರದಲ್ಲಿದ್ದರೂ ಆವಾಗಲೂ ಹಾಗೆ ಇತ್ತು, ಈಗಂತೂ ಅಧಿಕಾರದಲ್ಲಿಲ್ಲ, ಆರ್ ಸಿ ಬಂದಿಲ್ಲ. ಈಗ ಅವ್ರ ಪಕ್ಷದಲ್ಲೂ ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಆ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ಸ್ ಸ್ಕೋರ್ ಮಾಡೋದಕ್ಕೆ ಮುಸಲ್ಮಾನರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಅಲ್ಲಿ ಏನಾದರೂ ಸ್ಥಾನಮಾನ ಸಿಗಬಹುದು ಅಂತ ಹೇಳಿಬಿಟ್ಟು ಭಾಳ ಕಷ್ಟಪಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಮ್ಮ ಭಾರತದಲ್ಲಿ ನಾವೆಲ್ಲ ಸಮಾನ ನಾಗರಿಕರು. ಒಂದು ಧರ್ಮ ಪಾಲಿಸೋರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡೋದು ಸರಿ ಇಲ್ಲ. ಒಂದು ಎರಡನೇದೇನೆಂದರೆ, ಈಗ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮುಂದಿನ ವರ್ಷ ಬಜೆಟಲ್ಲಿ ಅವರಿಗೆ ಎಷ್ಟು ದಕ್ಕಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಎಲ್ರಿಗೂ ಎತ್ಕಟ್ತಾ ಇದ್ದಾರೆ. ಇದು ಭಾಳ ತಪ್ಪು. ಯಾಕಂದರೆ ಯಾರೂ ಮನೆಯಿಂದ ತಂದುಕೊಳ್ಳಲ್ಲ. ಸರ್ಕಾರ ನಡೀತಾ ಇರೋದೇ ಜನರ ತೆರಿಗೆ ಹಣದಲ್ಲಿ. ಆ ತೆರಿಗೆ ಹಣ ಯಾವ ರೀತಿ ಒಂದೇ ಕಡೆ ಕ್ರೋಢೀಕರಿಸುತ್ತೋ ಅದೇ ರೀತಿ ಅದು ಸಮಾನವಾಗಿ ಎಲ್ಲರಲ್ಲೂ ಹಂಚಬೇಕು. ಸರ್ಕಾರ ನಡೆಸೋ ಒಂದು ಖರ್ಚು ಹೋಗಿ ಉಳಿದಿದ್ದ ಹಣನ ಸರಿಯಾಗಿ ಎಲ್ಲ ಸಮುದಾಯಗಳಿಗೂ ಎಲ್ಲರಿಗೂ ಹಂಚಬೇಕು. ಅದರಲ್ಲಿ ವೀಕರ್ ಸೆಕ್ಷನ್ಸ್ಗೆ ಸಹಾಯ ಮಾಡೋದಕ್ಕೆ ಏನ್ಬೇಕು ಅದು ಮಾಡಬೇಕು. ಆ ರೀತಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವತ್ತೂ ಮಾಡಿಲ್ಲ. ಮುಸಲ್ಮಾನರಿಗೆ ಬಹಳ ಅನ್ಯಾಯ ಆಗಿದೆ. ಬಹಳಷ್ಟು ಅವ್ರಿಗೆ ಅವ್ರಿಗೆ ದಕ್ಕಬೇಕಾಗಿದ್ದ ಒಂದು ಪಾಲಿದೆಯಲ್ಲ ತೆರಿಗೆ ಹಣದಲ್ಲಿ, ಅದನ್ನ ಎತ್ತಿ ಬೇರೆ ಕಡೆ ಎಲ್ಲ ಹಂಚಿದ್ದಾರೆ. ಅದೇ ರೀತಿ ಇವ್ರು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಈಶ್ವರಪ್ಪನವರು ಪ್ರತಿ ಸಲ ಹೇಳ್ತಾ ಇದ್ದಾರೆ, ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಎಲ್ಲರೂ ಸಮಾನ ನಾಗರಿಕರು. ಎಲ್ಲರ ತೆರಿಗೆ ಹಣದಿಂದಾನೇ ಸರ್ಕಾರದ ಒಂದು ಬೊಕ್ಕಸ ತುಂಬೋದು. ಆ ಬೊಕ್ಕಸದಿಂದ ಬಜೆಟಲ್ಲಿ ಅದು ಎಲ್ಲರಿಗೂ ಸಮಾನವಾಗಿ ಹಂಚಬೇಕು. ಅದರಲ್ಲಿ ಯಾವುದಾದ್ರೂ ಜಾಸ್ತಿ ವೀಕ್ ಸೆಕ್ಷನ್ ಇದ್ದರೆ ಅದ್ರ ಬಗ್ಗೆ ಬೇರೆ ವಿಷಯ, ಇಲ್ಲದ್ರೆ ಎಲ್ಲರಿಗೂ ದಕ್ಕುವಂಗೆ ಮಾಡಬೇಕು. ಯಾವುದೋ ಎತ್ತಿ ಯಾರಿಗೋ ಕೊಟ್ಬಿಡೋದು, ಮತ್ತೊಬ್ಬರು ಕೊಡದೇ ಇರೋದು, ಇದು ಸರಿ ಇಲ್ಲ. ಆ ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಈಶ್ವರಪ್ಪನವರು ವಿರೋಧಿಸ್ತಾ ಇದ್ದಾರೆ. ಆಮೇಲೆ ಈಶ್ವರಪ್ಪನವ್ರದ್ದು ಹೇಳಿಕೆ ಇದೊಂದೇ ಅಲ್ಲ. ಪ್ರತಿ ಸಲ ಅವ್ರಿಗೇನು ಚಿಂತೆ, ಮುಸಲ್ಮಾನರಿಗೆ ಮುಂಜಿ ಹೇಗೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸಲ ಹೇಳಿಕೆ ಕೊಟ್ಟಿದ್ರು. ಯಾತಕ್ಕೆ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಈಶ್ವರಪ್ಪನವ್ರಿಗೆ ಚಿಂತೆ. ಆಮೇಲೆ ಬೇಕಾದಷ್ಟು ಸಲ ಅವರು ಫೋಟೋಗಳೆಲ್ಲ ಬೇಕಾದಷ್ಟು ಬರ್ತಾಯಿದೆ, ವಿಡಿಯೋಗಳು ಫೋಟೋಗಳೆಲ್ಲ. ಅಲ್ಲಿ ಹೋಗಿ ಮುಸಲ್ಮಾನರ ಮನೆಗಳಲ್ಲಿ ಅಲ್ಲಿ ಕೂತ್ಕೊಳ್ತಾರೆ, ಅವ್ರಿಗೆ ಮಾತನಾಡ್ತಾರೆ, ಚೆನ್ನಾಗಿರ್ತಾರೆ. ಹೊರಗೆ ಬಂದುಬಿಟ್ಟು ಮುಸಲ್ಮಾನರ ವಿರುದ್ಧವಾಗಿ ಹೇಳಿಕೆಗಳು ಕೊಡುವಂಥದ್ದು. ಆಮೇಲೆ ಸರ್ಕಾರ ನೋಡಿ, ಸರ್ಕಾರದಿಂದ ಬಜೆಟಲ್ಲಿ ಎಲ್ರಿಗೂ ಏನು ಸಿಗಬೇಕೋ ಅದು ಸರಿಯಾಗಿ ಸಿಗಲೇಬೇಕು. ಬೇರೆಯವ್ರಿಗೆ ಅನ್ಯಾಯ ಮಾಡಿ ಮುಸಲ್ಮಾನರಿಗೆ ಕೊಡುವಂಥದ್ದು ಬೇಕಾಗಿಲ್ಲ. ಆದರೆ ಮುಸಲ್ಮಾನರಿಗೆ ಸಿಗಬೇಕಾದ ಒಂದು ಎಷ್ಟು ಪಾಲಿದೆಯೋ ನಮ್ಮ ಪಾಲು ನಮ್ಮ ಸರ್ಕಾರದಿಂದ, ಅದು ಎಲ್ಲರಿಗೂ ಸಿಗಬೇಕು. ನಮಗೂ ಸಿಗಬೇಕು, ಬೇರೆಯವ್ರಿಗೂ ಸಿಗಬೇಕು. ಯಾರೇ ಆಗಿರಲಿ, ಒಂದು ದೊಡ್ಡ ಸ್ಥಾನದಲ್ಲಿದ್ದವರು, ಶಾಸಕರಾಗಿ ಆಯ್ಕೆ ಆಗಿದ್ದವರು ಎಲ್ಲರ ಬಗ್ಗೆ ಗಮನ ಇಟ್ಟು ಮಾತನಾಡಬೇಕು. ಆ ರೀತಿ ಒಂದು ಸಮುದಾಯಕ್ಕೆ ವಿರುದ್ಧವಾಗಿ ಮಾತನಾಡೋದು ಸರಿ ಇಲ್ಲ ಅಂತ ನನ್ನ ಹಳ್ಳಿ. ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ಹಿಂದಿನ ಬೇಕಾದಷ್ಟು ಬೇರೆ ಬೇರೆ ಪಕ್ಷಗಳ ಮುಖ್ಯಮಂತ್ರಿಗಳಾಗಲಿ, ಯಾರೂ ಎಲ್ಲಿಂದನೂ ತಂದುಕೊಳ್ಳೋದಿಲ್ಲ. ಸರ್ಕಾರದಲ್ಲಿರೋ ಹಣನ ಸರಿಯಾಗಿ ಹಂಚುವಂಥದ್ದು. ನಾನು ಕೊಡ್ತೀನಿ, ಇವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ ಅಂದರೆ ಆ ಥರ ಅಲ್ಲ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.